वेलकम बैक टू अर्ना लाइफ स्टाइल चैनल वन्स अगेन। सो इवत्ते नानु चिकन पेपर फ्राई माड्बेकु अंदुकोळ्ता इदीनि। चिकन पेपर फ्राई अदक्के बेकाद पदार्थगळु नोडि, हसिमेणसिनकाय ओंदु नाल्कु स्लिट माडि इट्कोंडिद्दीनि, जिंजर गार्लिक पेस्ट, स्वल्प कोत्तंबरि, जीरा पौडर ओंदु हाफ टेबल स्पून अष्टु, पेपर फ्राई अन्नोदरिंद ओंदु एरडु टेबल स्पून अष्टु अंड जीरा, आद्मेले इदु टोमेटो ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದ ಎರಡು ಸ್ಮಾಲ್ ಸೈಜ್ ಅಂಡ್ ಒನ್ ಬಿಗ್ ಸೈಜ್ ಆಫ್ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅಂಡ್ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡ್ಬಿಡಿ। ಮ್ಯಾರಿನೇಟ್ ಮಾಡೋದು ಹೇಗಂದ್ರೆ ಅರಶಿನ ಪುಡಿ ಅಂಡ್ ಸಾಲ್ಟ್ ಹಾಕೊಂಡ್ಬಿಟ್ಟು ಒಂದ 10 ಮಿನಿಟ್ಸ್ ಅಷ್ಟು ಇತ್ರ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಬಿಡಿ, ಉಪ್ಪು ಎಲ್ಲಾನು ಚೆನ್ನಾಗಿ ಇಳಿಯುತ್ತೆ ಅಂತ। ಇದು ಏನ್ ಈಜಿ ಅಂದ್ರೆ ತಕ್ಷಣ ಬೇಳೆ ಸಾರ್ ಅದು ಏನಾದರೂ ಮಾಡ್ಕೊಂಡ್ರೆ ಪೆಪ್ಪರ್ ಫ್ರೈ ತರ ಮಾಡ್ಕೊಂಡು ಚೆನ್ನಾಗಿ ತಿನ್ನಬಹುದು। ಬ್ಯಾಚುಲರ್ ಇದು ತುಂಬಾ ಈಜಿ, ಇದು ಬ್ಯಾಚುಲರ್ಸ್ ಗೆ ಪಾಪ ಈವಾಗ ಈವಾಗ ಕೋವಿಡ್ ಸೀಸನ್ ಅಲ್ಲಿ ಹೊರಗಡೆ ಹೋಟೆಲ್ಸ್ ಎಲ್ಲ ಲಾಕ್ ಆಗಿರೋದ್ರಿಂದ ಒಂದು ದಾಲ್ ಮಾಡ್ಕೊಂಡು ಬಿಟ್ರುನು ಇದು ಪೆಪ್ಪರ್ ಫ್ರೈ ಇದ್ದೇ ಇರುತ್ತೆ ಅವರಿಗೆ। ಚಿಲ್ಲೀಸ್ ಮನೆಯಲ್ಲಿ ಮಾಮೂಲಾಗಿ ಇಟ್ಕೊಂಡಿರ್ತಾರೆ, ಪೆಪ್ಪರ್ದು ಪೌಡರ್ನು ರೆಡಿಮೇಡ್ ಸಿಕ್ಕೋದ್ರಿಂದ ವೆರಿ ಈಸಿ ಅವರಿಗೆ ಮಾಡ್ಕೊಳ್ಳಕ್ಕೆ। ಆನಿಯನ್ ಟೊಮೆಟೊ ಅಜಿನ್ ಅವರಿಗೆ ಹಂಗೆ ಇರುತ್ತೆ, ಏನಂದ್ರೆ ತಕ್ಷಣ ಯಾವ್ದಾದ್ರು ಮಾಡ್ಕೊಳ್ಳಕ್ಕೆ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇರೋ ಸಾಮಗ್ರಿಗಳಲ್ಲೇ ವೆರಿ ಈಸಿಯಾಗಿ ಮಾಡ್ಕೊಳ್ಳೋದು ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಚಿಕನ್ ಬೇಕು ಅನ್ನೋರು। ಸೋ ಸ್ಟೌ ಅಂಟಿಸ್ಕೊಳ್ತಾ ಇದೀನಿ। ಸೋ ಪ್ಯಾನ್ ಬಿಸಿಯಾಗಿದೆ, ಒಂದ 2 ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು, ಅದು ಚಿಕನ್ ರಲ್ಲಿ ಅದರಲ್ಲಿ ಆಯಿಲ್ ಇರೋದ್ರಿಂದ ಅಷ್ಟು ಬೇಡ। ಸೋ ಇವಾಗ ಒಂಚೂರು ಕರಿಬೇವು ಹಾಕೊಳ್ಳೋಣ, ಕರಿಬೇವು ಚಿಲ್ಲಿ ಚಿಲ್ಲಿ ಹಾಕೊಳ್ಳಿ, ಸ್ಲಿಪ್ ಮಾಡಿ ಇಟ್ಕೊಳ್ಳಿ, ಒಂಚೂರು ದೂರ ಇಡಿ ಸಿಡಿಯುತ್ತದು, ಮೀಡಿಯಂ ಫ್ಲೇಮ್ ಅಲ್ಲಿ ಆಗಿ ಒಂಚೂರು ಚೆನ್ನಾಗಿ। ಜೀರಾ ಸೋಂಪು ಇದ್ರೆ ಹಾಕೊಳ್ಳಿ, ನಾವು ಸೋಂಪು ಅಷ್ಟು ಯೂಸ್ ಮಾಡಲ್ಲ, ಸೊ ಅದಕ್ಕೆ ಜೀರಾ ಹಾಕೊಳ್ತೀನಿ। ಮನೆಯಲ್ಲಿ ಇರೋ ಸಾಮಾನಲ್ಲೇ ಟೇಸ್ಟ್ ಆಗಿ ಮಾಡ್ಕೊಂಡು ತಿನ್ನೋ ತರ ಈಸಿ ರೆಸಿಪಿ ಇದೆ ನಾನು ಕೊಡೋದು। ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಹಸಿ ವಾಸನೆ ಹೋಗೋದಂತ ಪೇಸ್ಟು ಚೆನ್ನಾಗಿ ಫ್ರೈ ಆಗಲಿ, ಇದು ಹಸಿ ವಾಸನೆ ಒಂದು 2 ನಿಮಿಷ ಆದ್ರೆ ಸಾಕು। ಇವಾಗ ಆನಿಯನ್ ಗೋಲ್ಡನ್ ಬ್ರೌನ್ ಬರಲಿ, ಗ್ರೇವಿಗೂ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆನಿಯನ್ ಒಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ। ಈಗ ಅಂಗಡಿ ಹೋಗಿ ಅದು ಇದು ತಗೊಂಡು ಬಂದು ಮಾಡೋಕ್ಕಿಂತ ಮನೆಯಲ್ಲಿ ಆಲ್ಮೋಸ್ಟ್ ಫ್ಯಾಮಿಲೀಸಲ್ಲೂ ಇರೋದು ಈಸಿ ರೆಸಿಪೀಸ್ ಇದು ನಾನು ಹೇಳ್ಕೊಡೋದು। ಸೊ ಹುಡುಗಿರ್ ಬ್ಯಾಚುಲರ್ಸ್ ಆಗಲಿ ಹುಡುಗರ್ ಬ್ಯಾಚುಲರ್ಸ್ ಆಗಲಿ ಒಂದು ಚಿಕನ್ ಅದು 1/2 kg ಅಷ್ಟು ತಗೊಂಡ್ಬಿಟ್ರೆ ಇದು ಈಸಿಯಾಗಿ ಒಂದು ದಾಲ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೋದು। ಸ್ವಲ್ಪ ಆಗಲಿ ಗೋಲ್ಡನ್ ಕಲರ್ ಚೆನ್ನಾಗಿ ಫ್ರೈ ಆಗಲಿ ಆನಿಯನ್, ಇಪ್ಪುಡು ಟಾಪ್ ಆನಿಯನ್ ಟೊಮೆಟೊ ಹಾಕೊಳ್ಳೋಣ, ಚೆನ್ನಾಗಿ ಆಗಲಿ ಇದು ಸ್ಮ್ಯಾಶ್ ಆಗಬೇಕಾಗ ಗ್ರೇವಿ ಜೊತೆಗೆ ಬರ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ। ಒಂದು 5 ನಿಮಿಷ ಚೆನ್ನಾಗಿ ಮ್ಯಾಶ್ ಆಗಲಿ ಇದು, ಚೆನ್ನಾಗಿ ಮ್ಯಾಶ್ ಆಗಿದೆ, ಒಂದು 1/2 glass ಅಷ್ಟು ನೀರು ಹಾಕೊಳ್ಳೋಣ, ಸ್ವಲ್ಪ ಅದು ಬೇಯಬೇಕಲ್ವ ಚಿಕನ್ ಒಂದು 1/2 ಒಂದು ಚೂರು ಹಾಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ 1/2 kg 1 kg ನೀವು ಎಷ್ಟು ತಗೊಂಡ್ರೆ ಅಷ್ಟು ಚೆನ್ನಾಗಿ ಒಂದು ಚೂರು ಬಿಸಿಯಾಗಿದೆ। ಇದು ಅರಶಿನ ಪುಡಿ ಇದಕ್ಕೆ ಯಾಕೆ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಸಾಲ್ಟ್ ಅಂಡ್ ಟರ್ಮರಿಕ್ ಮ್ಯಾರಿನೇಟ್ ಮಾಡಿರೋದ್ರಿಂದ ಇದೆಲ್ಲ ಹಾಕೊಳ್ಳಿಲ್ಲ ಅಷ್ಟೇ, ನೋ ಕನ್ಫ್ಯೂಷನ್ ಅದರ್ವೈಸ್। ಚಿಕನ್ ಹಾಕೊಳ್ತಾ ಇದೀನಿ, ಒಂದು 10 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿರಿ, ಚಿಕನ್ ಏನು ಬೇಗನೆ ಬೇಯಿಸಲ್ವ ಅಷ್ಟೇ ಟಫ್ ಸ್ಕಿನ್ ಅಲ್ಲ ಇದು, ಸೊ ಈಸಿಯಾಗಿ ಕುಕ್ ಆಗ್ಬಿಡುತ್ತೆ, ಚೆನ್ನಾಗಿ ಕಲಿಸ್ಬಿಡ್ತೀವಿ ಇದರಲ್ಲಿ ಎಣ್ಣೆ ಇಳಿಯೋದ್ರಿಂದ ಅಷ್ಟೇ ಎಣ್ಣೆ ಏನು ಬೇಕಾಗಿರಲ್ಲ। ಒಂದು 10 ನಿಮಿಷ ಹಂಗೆ ಹಾಕ್ಬಿಟ್ಟು ಲಿಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡೋಣ, ಉಪ್ಪು ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ, ಉಪ್ಪು ಅಡ್ಜಸ್ಟ್ ಹಾಕೋಬೇಕು, ಮ್ಯಾರಿನೇಟ್ ಮಾಡಿದ್ರಲ್ಲಿ ಚೂರು ಹಾಕಿದ್ದೀನಿ ಅದಕ್ಕೆ ಇಳಿದಿರುತ್ತೆ, ಸೊ ಒಂದು ಸ್ವಲ್ಪ ಒಂದು 1/2 spoon ಅಷ್ಟು ನೀವು ಟೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ಆಯ್ತಾ। ಕ್ಲೋಸ್ ಮಾಡಿ ಬಿಡೋಣ, ಸೊ ಬೆಂದಿದೆ ನೋಡೋಣ, ಹೌದು ಹಾಗೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಒಂದ್ಸರಿ ಕೇಳಿ ಇದು ಮಾಡ್ಕೊಳ್ಳಿ ನಾನು ನೋಡಿ ಬೆಂದಿದೆ ಅಂತ। ಇವಾಗ ಒಂದು 1/2 spoon ತಗೊಂಡಿದ್ದಲ್ವ ಜೀರಾ,
ಪೌಡರ್ ಚೆನ್ನಾಗಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬಿಡಿ. ಇವಾಗ ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಪೆಪ್ಪರ್ ಪೌಡರ್. ಪೆಪ್ಪರ್ ಫ್ರೈ ಅನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಖಾರ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಂಡಿರೋದು. ಒಂದು 10 ನಿಮಿಷ ಹಾಗೆ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಲ್ಲಿದೆ ಒಂದ್ಸತಿ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಪೆಪ್ಪರ್ ಎಲ್ಲದಕ್ಕೂ. ಸೊ ಖಾರ ಇವೆನ್ನಾಗಿ ಸಪ್ಲೈ ಆಗಬೇಕು ಎಲ್ಲರಿಗೂ ಎಲ್ಲದಕ್ಕೂ. ನೋಡ್ಕೊಳ್ಳಿ, ಇಷ್ಟೊಂದ್ಸರಿ ಟೇಸ್ಟ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಮತ್ತೆ ಕ್ಲೋಸ್ ಮಾಡಿರ್ತೀನಿ ನಾನು, ಆ ಪೆಪ್ಪರ್ ಎಲ್ಲ ಚೆನ್ನಾಗಿ ಇಳಿಲಿ ಅಂತ. ಆಗಿದೆ ನೋಡೋಣ. ಇದೆ ಏನ್ ಸೂಪರ್ ಆಗಿದೆ. ಒಂದ್ಸತಿ ಟ್ರೈ ಅಂತೂ ಮಾಡಿ ಆಯ್ತಾ, ಮಾಡಿ ನೋಡ್ಬೇಕು. ನೀವು ಮಾಡಿ ನೋಡ್ಬಿಟ್ಟು ಕಮೆಂಟ್ ಮಾಡಿ, ಫಸ್ಟ್ ನಿಮ್ ಚಾನೆಲ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ. ಇದು ವೆರಿ ಈಸಿ ಇಂಗ್ರೀಡಿಯೆಂಟ್ಸ್, ಮನೆಯಲ್ಲೇ ಇರೋದ್ರಿಂದ ಸ್ಪೆಷಲ್ ಆಗಿ ಅದು ಇರ್ಬೇಕು ಇದು ಇರ್ಬೇಕು ಆ ತರ ಏನಿಲ್ಲ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅವೇನು ಅಂಗಡಿಗೆ ಹೋಗಿ ತಗೊಂಡು ಬರ್ಬೇಕಂತಿಲ್ಲ, ಈಗ ಒಂದು 10 ರೂಪಾಯಿ ಕೊಟ್ರೆ ರೆಡಿಮೇಡ್ ಸಿಗುತ್ತೆ. ಸೊ ಮನೆಯಲ್ಲಿ ಫ್ಯಾಮಿಲಿ ಇರೋರು ಮಾಡಿ ಇಟ್ಕೊಳ್ತಾರೆ ಡಬ್ಬದಲ್ಲಿ. ಬ್ಯಾಚುಲರ್ಸ್ ಅಂತೂ ಒಂದು ಪ್ಯಾಕೆಟ್ ಕೊಟ್ಟರೆ ಆಯ್ತು, ಚಿಕನ್ ಪೌಡರ್ ಇಟ್ಕೊಂಡಿರ್ತಾರೆ ಆಬ್ವಿಯಸ್ಲಿ ಅವರು. ಸೊ ವೆರಿ ಈಸಿಯಾಗಿ ದಾಲ್ ಮಾಡ್ಕೊಂಡ್ರೆ, ರೈಸನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಜನ ತಿಂತಾರೆ, ದಾಲ್ ಸಾಂಬಾರ್ ರಸಂ ಇದ್ರೂ ಆಯಿತು. ಸೊ ಆಯಿತು, ಪೆಪ್ಪರ್ ಒಂದ್ಸತಿ ನೀವು ಇದು ನೋಡಿ ಬೆಂದಿದೆಯಾ ಅಂತ, ಉಪ್ಪೆಲ್ಲ ಒಂದ್ಸತಿ ನೋಡ್ಕೊಂಡ್ಬಿಡಿ, ಬಿಸಿ ಇರುತ್ತೆ ನೋಡ್ಕೊಂಡು ಹೆಚ್ಚಿಗೆ ಆಗಿದೆ. ಸೊ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, 1 ಮಿನಿಟ್ ಆಫ್ ಮಾಡಿಬಿಡಿ ಸ್ಟೌನ. ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಚಿಕನಲ್ಲಿ ಇರುತ್ತೆ, ನಾವೇನು ಅಷ್ಟು ಹಾಕೊಳ್ಳೋದು ಬೇಡ. ಕಲರ್ಫುಲ್ಲೇ ಅಲ್ಲ ಇದು, ತುಂಬಾ ಚೆನ್ನಾಗಿ ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ. ಇನ್ನು ವೆರಿ ಲಿಟಲ್ ಅಂದ್ರೆ ಇಂಗ್ರೀಡಿಯೆಂಟ್ಸ್, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬಿಸಿ ಬಿಸಿಯಾಗಿ ಮಕ್ಕಳು ದೊಡ್ಡವರು ಮನೆಯಲ್ಲಿ ಎಲ್ಲರೂ ತಿನ್ಬೋದು ನೋಡಿ. ಒಂದ್ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಬ್ದೀರ ಟ್ರೈ ಅಂತೂ ಮಾಡಿ ಆಯ್ತಾ. ನೋಡಿ ಹೀಗಿರುತ್ತೆ ಪೆಪ್ಪರ್ ಫ್ರೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸಿ ಯು ನೆಕ್ಸ್ಟ್ ವಿಡಿಯೋ. ನಾನು ಚಿಕನ್ ಮಾಡಿದೆ ಅಲ್ವಾ, ಈವ್ನಿಂಗ್ ನಾನೊಂದು ನಾನ್ ವೆಜಿಟೇರಿಯನ್ ತಿಂದಿರೋರಿಗೆ ಚಂಕ್ಸ್ ಅಲ್ಲಿ ಅಂದ್ರೆ ಸೋಯಾಬೀನ್ ಚಂಕ್ಸ್ ಅಲ್ಲಿ ಕಬಾಬ್ ಮಾಡಕ್ ತೋರಿಸ್ತೀನಿ ಈವ್ನಿಂಗ್. ಅದನ್ನು ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ, ಅದನ್ನು ನೋಡಿ ಇವಾಗ ಇದು ಸಾಕು. ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಬ್ದಿರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.